ಸುಂದರ ಹ್ಯಾಂಗ್ ಪೋಸ್ಟ್ ಅದು ಅಲ್ವಾ टू अवर टाइम वेस्ट ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಯತೀಶ್ ಅಂತ ಬಿಜಿಎಸ್ ಶಾಲೆಯಲ್ಲಿ ಓದಿದ್ದೆ ನಾನು ನಮ್ಮ ತಂದೆ ಹೆಸರು ರಾಜಣ್ಣ ಜಿಕೆ ತಾಯಿ ಪುಷ್ಪಲತಾ ನಮ್ಮ ಸಿಸ್ಟರ್ ತನುಜಾ ಅವರು ಕೂಡ ಬಿಜಿಎಸ್ ಅಲ್ಲೇ ಓದಿದ್ದು ನಿಮ್ಮ ಬಾಲ್ಯ ಹೇಗಿತ್ತು ವಿದ್ಯಾಭ್ಯಾಸ ಎಲ್ಲೆಲ್ಲಿ ಮಾಡಿದ್ರಿ ನನ್ನ ಬಾಲ್ಯ ಸ್ಟಾರ್ಟಿಂಗು ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಇಲ್ಲೇ ಮಾಡಿದ್ದು ನಮ್ಮೂರು ಪಕ್ಕದವರು ತಿಪ್ಸನದಲ್ಲಿ ನೆಕ್ಸ್ಟು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಸ್ ಎಮ್ ಸ್ಕೂಲ್ ಕುಣಿಗಲಲ್ಲೇ ಜಾಯ್ನ್ ಆದೆ ನೆಕ್ಸ್ಟ್ ಫಸ್ಟಿಂದ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೆ ಎಸ್ ಎಮ್ ಸ್ಕೂಲಲ್ಲೇ ಕಂಟಿನ್ಯೂ ಮಾಡಿ ನೆಕ್ಸ್ಟು ಕೊರೋನಾ ಬ್ಯಾಚ್ ಆದಮೇಲೆ ಏಯ್ತಿಗೆ ಬಿ ಜಿ ಎಸ್ ಶಾಲೆಗೆ ಬಂದಿದ್ದು ಏಯ್ತ್ ನೈನ್ತ್ ಟೆಂತ್ ಈಗ ಇಲ್ಲಿ ಬಿ ಜಿ ಎಸ್ ಶಾಲೆಯಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಹೇಗೆ ನೀವು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಅವಾಗಿಂದನೂ ರ್ಯಾಂಕ್ ಸ್ಟೂಡೆಂಟ್ ಅಥವಾ ಯಾರಿದೆ ಹಂಗೇನಿಲ್ಲ ಸ್ಟಾರ್ಟಿಂಗ್ ಇಲ್ಲಿ ಎಲ್ಲ ಓದುವಾಗ ಅಷ್ಟಕ್ಕಷ್ಟೇ ನೆಕ್ಸ್ಟ್ ಎಸ್ ಎಮ್ ಸ್ಕೂಲಿಗೆ ಹೋಗುವಾಗ ಹೋದಾಗ ಅಲ್ಲಿ ಚೆನ್ನಾಗಿ ನನ್ನ ಪ್ರಿಪೇರ್ ಮಾಡಿದ್ರು ಅಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದನೂ ರ್ಯಾಂಕ್ ಹಂಗೆ ಉಳಿಸ್ಕೊಂಬಂದಿದ್ದೆ ಈಗ ಅದು ಒಂದು ಸ್ವಲ್ಪ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು ಈಗ ನಿಮ್ಮ ಸಿಸ್ಟರ್ ಸಹ ರ್ಯಾಂಕ್ ಪಡೆದಿದ್ದಾರೆ ಅಂತ ಕೇಳ್ಪಟ್ಟೆ ಅವ್ರ ವಿದ್ಯಾಭ್ಯಾಸ ಎಲ್ಲಿ ನಡೀತು ಹೇಗಿಂದ ಅವರು ಸೇಮ್ ನನ್ನ ಥರನೇ ಸ್ಟಾರ್ಟಿಂಗು ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಇಲ್ಲೇ ನೆಕ್ಸ್ಟ್ ಎಸ್ ಎಮ್ ಸ್ಕೂಲಿಗೆ ಜಾಯ್ನ್ ಆಗಿದ್ದು ಅವರು ಸೇಮ್ ಹೈಸ್ಕೂಲ್ಗೆ ಬಿ ಜಿ ಎಸ್ ಅಲ್ಲಿ ಕಂಟಿನ್ಯೂ ಮಾಡಿದ್ರು ಈಗ ನೆಲಮಂಗ್ಲದಲ್ಲಿ ಕಾಲೇಜ್ ಓದ್ತಾ ಇದ್ದಾರೆ ಸೆಕೆಂಡ್ ಅವರು ಲಾಸ್ಟ್ ಇಯರು 625 ಸಿಕ್ಸ್ ಟ್ವೆಂಟಿ ತ್ರೀ ತಗೊಂಡಿದ್ರು ಬಿ ಜಿ ಎಸ್ ಸ್ಕೂಲಿಗೆ ಸೆಕೆಂಡ್ ಟಾಪರು ಸ್ಟೇಟಿಗೆ ಥರ್ಡ್ ಟಾಪರ್ ತಂದೆ ತಾಯಿ ಏನ್ ಮಾಡ್ಕೊಂಡಿದ್ದಾರೆ ನಮ್ಮ ತಂದೆ ರೈತನೆ ಮಾಮೂಲಿ ರೈತ ತೆಂಗಿನ ತೋಟ ಅಡಿಕೆ ತೋಟ ಎಲ್ಲ ಇದೆ ಅದನ್ನ ನೋಡ್ಕೊಂಡಿದ್ದಾರೆ ನಮ್ಮ ತಾಯಿ ಮನೇಲೆ ಹೌಸ್ ವೈಫು ಅವರಿಬ್ಬರು ಏನಂದ್ರೆ ನನಗೆ ಓದಕ್ಕೆ ತುಂಬ ಸಪೋರ್ಟ್ ನೀಡಿದ್ದಾರೆ ಅದರಲ್ಲೇನಿಲ್ಲ ನಾನು ಸ್ಟಾರ್ಟಿಂಗ್ ಚಿಕ್ಕ ವಯಸ್ಸಿನಿಂದನೂ ಫುಲ್ ಸಪೋರ್ಟ್ ಇದೆ ಓದಕ್ಕೆ ನಾವಾದರೂ ಓದಿಲ್ಲ ನೀನಾದರೂ ಓದು ಅನ್ನೋ ಪ್ರೇರಣೆ ಕೊಟ್ಟಿದ್ದಾರೆ ನಮ್ಮ ತಂದೆ ನಮ್ಮ ತಾಯಿ ಇಬ್ಬರು ನನಗೋಸ್ಕರ ಕಷ್ಟಪಟ್ಟವ್ರೆ ಅದೊಂದಿದ್ದು ನಮ್ಮಕ್ಕ ಕೂಡ 623 ತೆಗೆದಿದ್ದಾರಲ್ಲ ಅದು ಕೂಡ ನನಗೆ ಒಂಥರ ಇನ್ಸ್ಪಿರೇಷನ್ ಇದ್ದಂಗೆ 625 ನಾನು ಅವಳಿಗಿಂತ ಮೀರಿಸ್ಬೇಕು ಅಂತ ಇದ್ದೆ ಆದರೆ ಏನೋ ಬ್ಯಾಡ್ ಲಕ್ ಅನ್ಕೋತೀನಿ 621 ಬಂದಿದೆ ಆದರೂ ಪರವಾಗಿಲ್ಲ ಕುಣಿಗಳಿಗೆ ಅಂತ ಒಂದು ಸ್ವಲ್ಪ ಖುಷಿ ಇದೆ ಹಾಗೆ ನಮ್ಮ ಅಕ್ಕನೂ ಕೂಡ ಏನೇ ಡೌಟ್ ಬರಲಿ ಅದೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ನಮ್ಮ ಅಮ್ಮನೂ ಬೆಳಗಿನ ಜಾವದಲ್ಲಿ ಇಷ್ಟೊತ್ತಿಗೆ ಓದು ಮಾರ್ಕ್ಸು ಪ್ರತಿ ಟೆಸ್ಟ್ಗೂ ಮಾರ್ಕ್ಸ್ಗಳು ನಮ್ಮಪ್ಪ ಎಲ್ಲ ಟೀಚರ್ಸ್ಗಳ ಜೊತೆ ಮಾತಾಡಿ ಹೆಂಗೆ ಓದ್ತವನೆ ಅಂತ ಎಲ್ಲ ತಿಳ್ಕೊಂಡಿದ್ದಾರೆ ಫುಲ್ ಸಪೋರ್ಟ್ ನೀಡಿದ್ದಾರೆ ನನಗೆ ಫುಲ್ ನಿಮ್ಮ ತಂದೆ ವ್ಯವಸಾಯ ಅಂತ ಹೇಳ್ತೀರಾ ನಿಮಗೂ ವ್ಯವಸಾಯದ ಅನುಭವ ಇದೆಯಾ ಅವ್ರಿಗೆ ಸಹಾಯ ಮಾಡ್ತಿದ್ರು ವ್ಯವಸಾಯದಲ್ಲಿ ಹೌದು ನಾನು ಚಿಕ್ಕ ಹುಡುಗನಿಂದನೂ ಅಷ್ಟೇ ನಮ್ಮ ಅಪ್ಪಾಜಿ ಫುಲ್ಲು ಒಂಥರ ಕಷ್ಟದಲ್ಲೇ ಬಂದಿರೋದು ನಮಗೂ ವ್ಯವಸಾಯದಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಆಲ್ಮೋಸ್ಟು ನಾವು ಅವ್ರ ಜೊತೆ ಹೊಲಗೆ ಹೋಗೋದು ಅಲ್ಲಿ ಕಲೆ ಕೇಳೋದು ಕೆಲಸ ಎಲ್ಲ ಕಂಟಿನ್ಯೂಗೆ ಮಾಡ್ಕೊಂಬಂದಿದ್ದು ಈಗ ಟೆಂತಿಗೆ ಬಂದಮೇಲೆ ಸ್ವಲ್ಪ ಓದ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಫ್ರೀ ಬಿಟ್ಟಿದ್ದಾರೆ ಮನೇಲಿ ದನ ಕರು ಎಲ್ಲ ಐತೆ ಟೆಂತಿಗೆ ಬಂದೆ ಅಂತ ಏನು ಎಲ್ಲ ಬಿಟ್ಬಿಟ್ಟಿರಲಿಲ್ಲ ದನಗಳು ನೋಡ್ಕೊಳ್ಳೋದು ರಜೆ ಇದ್ದಾಗ ಅವು ಹಾಲು ಕರಿಯೋದು
ಎಲ್ಲ ಮಾಡ್ತಿದ್ದೆ. ಅಮ್ಮ ಏನಾರ ಕೇಳಿದ್ರು ಏನು ಅಷ್ಟೊಂದೇನು ಯಾವಾಗಲೂ ಓದದೆ ಅಂತ ಏನಿರಲಿಲ್ಲ. ಅಮ್ಮ ಏನಾರ ಕೇಳಿದ್ರು ಸ್ವಲ್ಪ ಸಪೋರ್ಟ್ ಮಾಡೀನಿ, ಹಂಗೆ ಇತ್ತು. ಈಗ ರ್ಯಾಂಕ್ ತಗೊಂಡು ಎಲ್ಲ ಕಡೆ ಮನೆ ಮಾತಾಗಿದ್ದೀರ, ನಿಮಗೆ ನಿಮ್ಮ ಒಂದು ಓದಿಗೆ ಪ್ರೇರಣೆ ಅಥವಾ ಇನ್ಯಾರ ರೀತಿ ಸಹಾಯ ಮಾಡಿದ್ರೆ ಯಾರು ಇದ್ರೆ ಅವ್ರು ನೆನಪಿಸ್ಕೊಳಕ್ ಇಷ್ಟಪಡ್ತೀನಿ. ನಮ್ಮೂರ್ ಚಿಕ್ಕೂರೆ, ಆಮೇಲೆ ನಮ್ಮ ಸ್ಕೂಲ್ ಬಿ ಜಿ ಎಸ್ ಸ್ಕೂಲು. ನಾನು 8th ಹೋದಾಗಿಂದ ಕುಣಿಗಲ್ಲಿಗೆ ಫಸ್ಟೇ ಬರ್ತೈತೆ. ಸ್ಟಾರ್ಟಿಂಗು 6:23, ನೆಕ್ಸ್ಟ್ 6:24, ಅದನ್ನೇ ಉಳಿಸ್ಬೇಕು ಅನ್ನೋದೊಂದು ಇದ್ದಿತ್ತು ನಮ್ಮ ಸ್ಕೂಲ್ ಹೆಸರು ಉಳಿಸ್ಬೇಕು ಅಂತ. ಇನ್ನೊಂದೇನಂದರೆ ಹೋದ ವರ್ಷ ನಮ್ಮ ಅಕ್ಕ 6:23 ಬಂದಿದ್ರಲ್ಲ, ಅವಳನ್ನು ಬೀಟ್ ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಇತ್ತು. ಇನ್ನು ಓದಕ್ಕೆ ನನ್ನ ಸಪೋರ್ಟ್ ಮಾಡಿದವರು ಅಂದರೆ ನಮ್ಮ ಸ್ಕೂಲ್ ಟೀಚರ್ಸ್ಗಳು. ನಮ್ಮ ಅಪ್ಪ ಅಮ್ಮ ಅಂತೂ ಸಪೋರ್ಟ್ ಕಂಟಿನ್ಯೂಸ್ ಆಗಿದೆ. ಇನ್ನು ಟಿವಿಲೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರ್ನೆಲ್ಲ ನೋಡಿದೀವಲ್ವ, ಅವ್ರನ್ನೆಲ್ಲ ಅವ್ರ ಸಮ್ಮುಖ ನಾನು ಹೋಗ್ಬೇಕು ಅಂತ ಒಂದು ಆಸೆ. ನೆಕ್ಸ್ಟು ನಮ್ಮ ಸ್ಕೂಲ್ ಬಗ್ಗೆ ಹೇಳಬೇಕು ಅಂದರೆ ಕುಣಿಗಲಲ್ಲೇ ನಮ್ಮ ಸ್ಕೂಲ್ ಒಂದು ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು. ನಮ್ಮ HMO ಅಷ್ಟೇ, ಪ್ರತಿ ಹಂತದಲ್ಲೂ ಫುಲ್ ಸಪೋರ್ಟ್ ಅವರು. ಏನು ಹೆಂಗೆ ಅಂದರೆ ಏನೇ ಒಂದು ಹುಷಾರಿಲ್ಲ ಅಂತ ರಜಾ ಹಾಕಿದ್ರು ಫೋನ್ ಮಾಡಿ ಕೇಳೋದು ಹೆಂಗೆ ಬಂದಿಲ್ಲ ಏನಾಗೈತೆ ಅಂತ. ನಮ್ಮ ಸ್ಕೂಲಲ್ಲಿ ತಪಸ್ಸಂತ ಪ್ರೋಗ್ರಾಮ್ ಎಲ್ಲ ಮಾಡ್ತಾರೆ. ಅಲ್ಲಿ ಎಕ್ಸ್ಟ್ರಾ ಎಜುಕೇಷನ್ನು ಅಂದರೆ ಸ್ಟೂಡೆಂಟ್ಸ್ಗೆ ತಿಳ್ಕೊಳ್ಳೋಕ್ಕಿಂತ ಇನ್ನೂ ಹೆಚ್ಚಾಗಿ ತಿಳಿಸೋ ಥರ, ಅವ್ರಿಗೆ ಹೆಂಗೆ ಎಕ್ಸಾಮಿಗೆ ಒಂದು ಬಿಲೀವ್ನೆಸ್ ತುಂಬಬೇಕು ಈ ಥರ ಎಲ್ಲ ಪ್ರೋಗ್ರಾಮ್ಗಳು ಮಾಡ್ತಾರೆ. ಕರೆಕ್ಟಾಗಿ 3 ತಪಾಸ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮ ಟೀಚರ್ಸ್ಗಳು ಅಷ್ಟೇ, ಫುಲ್ ಸಪೋರ್ಟೆಡ್ ಟೀಚರ್ಸು. ಏನೇ ಡೌಟ್ ಬಂದರೂ ಆಗಲ್ಲ ಇದು ಹಂಗೆ ಹಿಂಗೆ ಅಂತ ಹೇಳಲ್ಲ, ಅವ್ರ ಕೈಲಿ ಸಾಧ್ಯವಾಗಲಿ ಅಂದರೂ ನೆಕ್ಸ್ಟ್ ಡೇ ತಿಳ್ಕೊಂಬಂದಾರು ಹೇಳ್ಕೊಡ್ತಿದ್ರು. ನಮಗೆಲ್ಲ ಟೀಚರ್ಸು ಹಂಗೆ ಸಪೋರ್ಟ್ ಮಾಡಿದ್ದಾರೆ, ಟೀಚರ್ಸ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ, ಹಂಗೇನೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ರ್ಯಾಂಕ್ ತಗೊಂಡಿದ್ದೀರ, ಈ ರ್ಯಾಂಕ್ ತಗೊಳ್ಳೋ ವಿದ್ಯಾರ್ಥಿ ಇಷ್ಟೇ ಓದಬೇಕು ಅಂತ ಇದೆಯಾ? ನೀವು ಯಾವ ರೀತಿ ನಿಮ್ಮ ಓದಿನ ಸಮಯನ ಸದುಪಯೋಗ ಪಡಿಸ್ಕೊಳ್ತಾ ಇದ್ರಿ, ಯಾವ ಟೈಮಲ್ಲಿ ಓದ್ತಾ ಇದ್ರಿ? ಹಂಗಂತ ಏನಿಲ್ಲ, ನಾನು ಹೆಂಗೆ ಓದ್ದೆ ಅಂತ ಹೇಳಬೇಕು ಅಂದರೆ ನಾನು ಸ್ಕೂಲಲ್ಲಿ ಪಾಠ ಮಾಡುವಾಗೇನೆ ಆಲ್ಮೋಸ್ಟ್ ಅವ್ರು ಹೇಳಿದ್ನ ಕರೆಕ್ಟಾಗಿ ಕೇಳಿಸ್ಕೊತಿದ್ದೆ. ಆಮೇಲೆ ಮನೆಗೆ ಬಂದ್ಬಿಟ್ಟು ಒಂದ್ಸಲಿ ರಿವೈಸ್ ಮಾಡಿದ್ರೆ ಮುಗಿತಿತ್ತು, ಅಂದರೆ ಟೆಸ್ಟ್ ಟೈಮಲ್ಲಿ ಅವಾಗ ರಿವೈಸ್ ಅವತ್ತಿಂದ ಮಾಡಿಬಿಟ್ರೆ ಟೆಸ್ಟ್ ಟೈಮಲ್ಲಿ ನೆಕ್ಸ್ಟು ಮತ್ತೆ ಇನ್ನೊಂದ್ಸಲಿ ರಿವೈಸ್ ಮಾಡ್ಕೊಂಡ್ರೆ ಸಾಕಾಗ್ತಿರ್ತಿತ್ತು. ಅಕಸ್ಮಾತ್ ಓದೋಕ್ಕಾಗಲಿಲ್ಲ ಅಂದರೂ ಈಗ ಸಂಡೇ ಹಾಲಿಡೇ ಇರುತ್ತೆ, ಅಲ್ಲಿ ಆಫ್ಟರ್ನೂನು ಸಾಟರ್ಡೇ ಫ್ರೀ ಇರುತ್ತೆ, ಆವಾಗ ನಮ್ಮ ಸ್ಕೂಲಲ್ಲಿ ಟ್ಯೂಷನ್ ಕ್ಲಾಸು ಈವ್ನಿಂಗ್ ಕ್ಲಾಸ್ ಎಲ್ಲ ನಡೀತಿತ್ತು, ಆವಾಗ ಫ್ರೀ ಬಿಡೋರಲ್ವ, ಆವಾಗ ಒಂದ್ಸಲಿ ರಿವಿಷನ್ ಮಾಡ್ಕೋತಿದ್ದೆ. ಇನ್ನು ಮನೇಲಿ ಓದೋದಾದರೆ ಅಷ್ಟೊಂದೇನು ನೈಟ್ ಎಲ್ಲ ಎದ್ದು ಓದ್ತಿರಲ್ಲ, ಒಂದು 10 ಗಂಟೆ ಲಾಸ್ಟ್, 10 ಗಂಟೆ ಲಾಸ್ಟ್ ಇದ್ದರೆ ಅಕಸ್ಮಾತ್ ಜಾಸ್ತಿ ಓದೋದಿತ್ತು ಅಂದರೆ ಮಾತ್ರ 4:00 ಹೇಳ್ತಿದ್ದೆ. ಆಲ್ಮೋಸ್ಟ್ ಮೊದಲೇ ರಿವಿಷನ್ ಮಾಡ್ಕೋತಿದ್ನಲ್ಲ, ಇಲ್ಲ ಅಂದರೆ 5:00 ಎದ್ದೇಳ್ತಿದ್ದೆ. ಅಭಿನಂದನೆಗಳು. ಈಗ ನೆಕ್ಸ್ಟ್ ಈಗ 9 ಪಾಸ್ ಆಗಿ 10 ಕ್ಲಾಸಿಗೆ ಎಂಟ್ರಿ ಆಗ್ತಿದ್ರಲ್ಲ, ಅವರಿಗೆ ನೀವು ಒಂದು ಸಲಹೆ ಸೂಚನೆ ಏನು ಕೊಡ್ತೀರಾ? ಒಂದು ಅವರು ಹೆಚ್ಚಿಗೆ ಮಾರ್ಕ್ಸ್ ತಗೋಕ್ಕಾಗಿರ್ಬೋದು ಅಥವಾ ಇನ್ನೊಂದು ಏನಕ್ಕಾದರೂ ಸಲಹೆ ಅಂದರೆ, ಈಗ ಸ್ಟಾರ್ಟಿಂಗ್ ನೆಗ್ಲಿಜೆನ್ಸಿ ಮಾಡಬೇಡಿ, ಅಯ್ಯೋ ಬಿಡು ಇನ್ನು ಬೇಜಾನ್ ದಿನ ಐತೆ ಓದ್ಕೋಬೋದು ಅಂತ, ಈಗಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಜವಾಗ್ಲೂ ಸ್ಟಾರ್ಟ್ ಆಮೇಲೆ ಓದ್ತೀನಿ ಆಮೇಲೆ ಓದ್ತೀನಿ ಅಂದರೆ ಅದು ಹಾಗೆ ಆಗೋಯ್ತದೆ. ಸರ್ಗಳು ಏನು ಹೇಳ್ತಾರೋ ಅವ್ರು ಏನು ಹೇಳಿದೆ ಎಲ್ಲದನ್ನೂ ಪಾಯಿಂಟ್ಸ್ ಮಾಡ್ಕೊಳ್ಳಿ, ಯಾರು ನೆಗ್ಲಿಜೆನ್ಸಿ ತೋರ್ಸೋಕೆ ಹೋಗ್ಬೇಡಿ. ಆಮೇಲೆ ಬರೀ ಓದ್ಕೊಂಡೆ ಕುತ್ಕೊಳ್ಳೋದು ಸ್ಪೋರ್ಟ್ಸು ಗಿಡ್ಸು ಎಲ್ಲ ಒಂದು ಕಡೆ ಬಿಟ್ಬಿಟ್ಟು ಬರೀ ಓದೋದಾದ್ರೂ ಆಗಲ್ಲ, ಓದಿ ಜೊತೆಗೆ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗಿರೋ ಥರ ನೋಡ್ಕೊಳ್ಳಿ. ಬರೀ ಓದೋದೇ ಇಲ್ಲ, ಫ್ರೆಂಡ್ಸ್ಗಳ ಜೊತೆ ಡಿಸ್ಕಷನ್ ಮಾಡಿ, ಆಮೇಲೆ ಟೀಚರ್ಸು ಹೇಳಿದ ಪಾಯಿಂಟ್ನ ಒಂದೊಂದು ನೋಟ್ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಮನೆಗೋಗಿ ಅವತ್ತಿಂದ ಅವತ್ತೇ ರಿವೈಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹೆವಿ ಬರ್ಡನ್ ಆಗಿಬಿಡುತ್ತೆ. ಟೆಸ್ಟ್ ಟೈಮಲ್ಲಿ ಮಾತ್ರ ಓದ್ತೀನಿ ಅಂದರೆ ಓದೋಕ್ಕಾದರೆ ಓದ್ತಾರೆ ಕೆಲವರು, ಈಗ ಫಸ್ಟ್ ಟೆಸ್ಟಲ್ಲಿ ಆದರೆ ಓದ್ಬೋದು, 1-2 ಚಾಪ್ಟರ್ ಇರ್ತವೆ. ನೆಕ್ಸ್ಟ್ ಸೆಕೆಂಡ್ ಟೆಸ್ಟಿಗೆ ಅದ್ರ ಜೊತೆ ಇನ್ನೂ 3 ಆ್ಯಡ್ ಆಯ್ತವೆ, ಅವಾಗ ಇನ್ನೂ ಹೆವಿ ಬರ್ಡನ್ ಆಗುತ್ತೆ. ಅದ್ರ ಬದಲು ಅವತ್ತಿಂದ ಅವತ್ತೇ ರಿವಿಷನ್ ಮಾಡ್ಕೊಂಬಿಟ್ರೆ ನಿಮಗೂ ಈಸಿ ಆಗೋಗುತ್ತೆ. ಕೊನೆಗೆ ಎಕ್ಸಾಮ್ ಈಗ ಏನೋ ಒಂಥರ ಏನು ಟೆನ್ಷನ್ ಇಲ್ದಂಗೆ ಬರ್ದು ಬಿಡ್ಬೋದು. ಸುಮ್ಮನೆ ಕೊನೆಲಿ ಓದ್ತೀನಿ ಇನ್ನೆಷ್ಟು ಓದೋದು ಅಂದರೆ ಅದಾಗಲ್ಲ. ಈಗಿಂದನೇ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ, ರಾತ್ರಿ ಎಲ್ಲ ಎದ್ದೋದ ಅವಶ್ಯಕತೆ ಏನಿಲ್ಲ. ಅವತ್ತಿಂದ ಅವತ್ತು ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಅಂದರೂ ಒಂದು 10 ಗಂಟೆ ಬೆಳಗ್ಗೆ ಒಂದು 5:00 ಎದ್ದೋಳೋದು ರೂಢಿ ಮಾಡ್ಕೊಂಡ್ರೆ ಸಾಕು ಅನ್ಸುತ್ತೆ. ನಿಮಗೆ ಬೇರೆ ಹವ್ಯಾಸ ಅಥವಾ ಆಸಕ್ತಿಗಳು ಏನೇನಿದೆ? ಹವ್ಯಾಸಗಳಂದರೆ ನನಗೆ ಜಾಸ್ತಿ ಡ್ಯಾನ್ಸ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ. ಚಿಕ್ಕದ್ರಿಂದನೂ ನಮ್ಮ SM ಸ್ಕೂಲಲ್ಲಿ ಇದ್ದಾಗ ಕಂಟಿನ್ಯೂಸ್ ಆಗಿ ಆನ್ಯುಯಲ್ ಡೇ ಮಾಡೋರು, ಪ್ರತಿ ಫಂಕ್ಷನ್ಗಳಲ್ಲೂ ಪಾರ್ಟಿಸಿಪೇಟ್ ಮಾಡೀನಿ. ಚಿಲ್ಡ್ರನ್ಸ್ ಡೇಲಿ ಡ್ಯಾನ್ಸಿಂಗ್ ಕಾಂಪಿಟೇಷನ್ ಇದ್ದಾಗ ಎಷ್ಟೊಂದು ಪ್ರೈಸ್ಗಳು ಗೆದ್ದಿದ್ದೆ. ಇನ್ನು ನಡುವೆ 8th-9th ಕೊರೋನಾ ಬಂದಾಗ ಸರಿಯಾಗಿ ಏನು ಫಂಕ್ಷನ್ಗಳು ಪ್ರೋಗ್ರಾಮ್ ಕಲ್ಚರಲ್ ಪ್ರೋಗ್ರಾಮ್ಸ್ಗಳು ನಡೀಲಿಲ್ಲ, ಅಲ್ಲಿ ಸ್ವಲ್ಪ ಸ್ಟಾಪ್ ಆಯಿತು.
ಇನ್ ಟೆಂತು ಎಲ್ಲೋ ಒಂದು ಚಾನ್ಸ್ ಸಿಕ್ತು ಅಂದಾಗ ಒಂದು ಓದೋ ಇದು ಬಂದ್ಬಿಡ್ತು, ಅದು ಅದರಲ್ಲೂ ಇದಾಯಿತು. ಒಟ್ಟಿನಲ್ಲಿ ಡ್ಯಾನ್ಸ್ ಅಂದರೆ ಒಂದು ಸ್ವಲ್ಪ ಇಷ್ಟ. ಇನ್ನು ಗೇಮ್ಸ್ಗಳಂದರೆ ನಮ್ಮ ಸ್ಕೂಲಲ್ಲಿ 2 ಗೇಮ್ಸ್ ಬರ್ತವೆ, ಒಂದು ಹೋಬಳಿ ಲೆವೆಲ್ಲು, ಅಲ್ಲೂ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಚೆನ್ನಾಗಿ ಪ್ರೈಸ್ಗಳು ಬಂದಿತ್ತು. ಇನ್ನು ಒಂದು ನಮ್ಮದು BGS ಮಟ್ಟದ್ದೇ ಒಂದು ಸ್ಪೋರ್ಟ್ಸ್ ಲೆವೆಲ್ ಮಾಡ್ತಾರೆ, ಅಲ್ಲೂ ಕೂಡ ಶಿವಮೊಗ್ಗ ಅಲ್ಲೆಲ್ಲ ಕರ್ಕೊಂಡೋಗಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಲ್ಲೂ ಅಷ್ಟೇ, ಕ್ವಿಜ್ ಆಗಿರ್ಬೋದು ಈ ಥರ ಇವರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆಲ್ಮೋಸ್ಟ್ ಕ್ವಿಜಲ್ಲೂ ತುಂಬ ಆಸಕ್ತಿ ಇತ್ತು, ಪ್ರೈಸ್ ಎಲ್ಲ ಬಂದಿದೆ. ಯತೀಶ್, ಈಗ ರ್ಯಾಂಕ್ ತಗೊಂಡಿದ್ದೀರಾ, ಮುಂದೆ ಫ್ಯೂಚರ್ ಏನು ಓದಬೇಕು ಅಂತ, ಇದ್ರ ಜೊತೆಗೆ ನಿಮ್ಮ ಮುಂದಿನ ಭವಿಷ್ಯ ಯಾವ ರೀತಿ ಇರಬೇಕು, ಏನು ಕನಸು ಕಟ್ಟಿದ್ದೀರಾ? ಹಾಂ ಹೌದು, ಈಗ ರಿಸಲ್ಟ್ ಬಂದಿದೆ, ನೆಕ್ಸ್ಟು ಕಾಲೇಜಿಗೆ ಜಾಯ್ನ್ ಆಗಿ ಸೈನ್ಸಲ್ಲಿ PCMBA ತಗೋಬೇಕು, ನೀಟ್ ಮಾಡಬೇಕು ಅಂತ ಇದ್ದೀನಿ. ನನ್ನ ಮುಂದಿನ ಗೋಲ್ ಏನಂದರೆ ಡಾಕ್ಟರ್ ಆಗಬೇಕು, MBBS ಮಾಡಬೇಕು ಅಂತ. ನೆಕ್ಸ್ಟು ಡಾಕ್ಟರ್ ಆಗಿ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ, ಎಲ್ಲರೂ ಗುರುತಿಸೋ ಥರ ಆಗಬೇಕು ಅಂತ ಒಂದು ಆಸೆ ಇದೆ. ಜನರಿಗೆಲ್ಲ ಒಂದು ಟ್ರೀಟ್ಮೆಂಟು ನೀಟಾಗಿ ಸಲ್ಲಬೇಕು, ಡಾಕ್ಟರ್ ಆಗಿ ಅವೆಲ್ಲ ನಿರ್ವಹಿಸಬೇಕು ಅನ್ನೋ ಒಂದು ಗೋಲ್ ಅನ್ನೋದೊಂದು ಇದೆ. ತುಂಬ ಸಂತೋಷ ಆಯಿತು. ಇನ್ನು ಮುಂದಿನ ಒಂದು ವಿದ್ಯಾಭ್ಯಾಸ ಅಥವಾ ಇನ್ನು ಭವಿಷ್ಯ ದೂರ ಆಗಿರಲಿ ಅಂತ ಹಾರೈಸ್ತೀನಿ. ಮತ್ತೆ ನಿಮ್ಮ ತಂದೆ ತಾಯಿ ಪರಿಚಯ ಮಾಡಿಕೊಡ್ತೀರಾ? ಓಕೆ ಸರ್. ಇವ್ರು ನಮ್ಮ ತಂದೆ ರಾಜಣ್ಣ GK ಅಂತ. ನಮಸ್ತೆ ಸರ್. ಇವ್ರು ನಮ್ಮ ತಾಯಿ ಪುಷ್ಪಲತಾ, ಅವ್ರ ನಮ್ಮ ಸಿಸ್ಟರು ತನುಜ GR ಅಂತ. ಮಗ ರ್ಯಾಂಕ್ ತಗೊಂಡು ಶಾಲೆಗೆ ತಾಲೂಕಿಗೆ ಟಾಪರ್ ಆಗಿದ್ದಾನೆ. ಭಾರಿ ಖುಷಿ ಆಗುತ್ತೆ ನನಗೆ, ಕಷ್ಟಪಟ್ಟು ಭಾರಿ ವಿದ್ಯಾಭ್ಯಾಸ ಮಾಡಿದ್ದಾನೆ. ಅದರಲ್ಲೂ BGS ಸ್ಕೂಲಿಂದ ಟೀಚರ್ಸ್ಗಳು, ಅದರ ಹೆಡ್ಮಾಸ್ಟರ್ ಕುಮಾರ್ ಸರ್ ಭಾರಿ ಕಷ್ಟಪಟ್ಟು ಅವನ್ನ ಮುಂದುವರ್ಸಿದ್ದಾರೆ, ನಮಗೂ ಭಾರಿ ಖುಷಿ ಆಗುತ್ತದೆ. ಚೆನ್ನಾಗಿ ಓದಿದ್ದಾನೆ ಸರ್. ನಮಸ್ತೆ ಸರ್. ನನಗೆ ನನ್ನ ಮಗ ನನ್ನ ಮಗಳಂಗೆ ರ್ಯಾಂಕ್ ಬರಬೇಕು ಅನ್ನೋ ಆಸೆ ಇತ್ತು, ಅದೇ ಥರ ರ್ಯಾಂಕ್ ಬಂದಿದ್ದಾನೆ. ಅವರು BGS ಸ್ಕೂಲಲ್ಲಿ ಟೀಚರ್ಸ್ ಆಗಲಿ ಹೆಡ್ ಮಾಸ್ಟರ್ ಆಗಲಿ ಅವ್ನು ತುಂಬ ಸಪೋರ್ಟ್ ಮಾಡವ್ರೆ. ಆ ಸ್ಕೂಲಲ್ಲಿ ಎಜುಕೇಷನ್ ಚೆನ್ನಾಗಿ ನಡೀತಿದೆ, ನನಗೆ ಖುಷಿ ಇದೆ ಸರ್. ತುಂಬ ಖುಷಿಯಾಗಿದೆ. ಇವತ್ತು ನಾನು 6th ತಂದಾಗ ಸ್ಕೂಲ್ ಟಾಪರ್ ಆಗಕ್ಕೆ ಆಗಿರಲಿಲ್ಲ. ನನ್ನ ತಮ್ಮ 6th ಸ್ಕೂಲ್ ಟಾಪರ್ ಆಗ್ತಾರೆ, ಕುಣಿಗಲ್ ತಾಲೂಕು ಟಾಪರ್ ಕೂಡ ಆಗಿದ್ದಾನೆ. ನಾನು ಅವತ್ತು ಅನ್ಕೊಂಡಿದ್ದೆ ಕುಣಿಗಲ್ ಟಾಪರ್ ಏನಾದ್ರು ಮಾಡಿಸ್ಬೇಕು. ಅವನು ಅದೇ ರೀತಿ ನಾನು ಹೇಳಿದ್ನಲ್ಲ, ನಾನು ಹೇಳ್ಕೊಟ್ಟಿದ್ದ ಪ್ರತಿಯೊಂದು ತುಂಬ ಕಾನ್ಸಂಟ್ರೇಷನ್ ಇತ್ತು ಕೇಳಿ, ನಾನು ಹೇಳಿದ್ರು ಎಲ್ಲ ಡೌಟ್ನೆಲ್ಲ ಕ್ಲಿಯರ್ ಮಾಡಿಸ್ಕೊಂಡು, ಅವ್ನಿಗೆ ಏನೇ ಇದ್ರು ಡೌಟ್ ಕೇಳಿ ಟೀಚರ್ಸ್ ಹತ್ರನು ಅಷ್ಟೇ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡಿಕೊಂಡು ಕಷ್ಟಪಟ್ಟು ಓದಿದ್ದಾನೆ. ಇವತ್ತು ರಿಸಲ್ಟ್ ಬಂದಿದೆ, ತುಂಬ ಖುಷಿ ಆಗಿದೆ. ಇದೇ ರೀತಿ ಮುಂದೆ ಹಿಂಗೆ ಕಂಟಿನ್ಯೂ ಮಾಡ್ತಾನೆ ಅಂತ ಅನ್ಕೊಂಡಿದ್ದೀನಿ. ಜೈ ಶ್ರೀ ಗುರುದೇವ್. ಮೊದಲಿಗೆ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ನಮ್ಮ ಶಾಲೆಯಲ್ಲಿ 2023 ಸಾಲಿನ SSLC ಪರೀಕ್ಷಾ ಫಲಿತಾಂಶ ಬಂದಿದೆ. ಈ ಫಲಿತಾಂಶ ನಮ್ಮ ಶಾಲೆಗೆ ಸತತವಾಗಿ 3 ಕುಣಿಗಲ್ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ತಂದುಕೊಟ್ಟು ನಮ್ಮ ಶಾಲೆಗೆ ಕೀರ್ತಿನ ನಮ್ಮ ಮಕ್ಕಳು ತಂದುಕೊಟ್ಟಿದ್ದಾರೆ. ಈ ಪ್ರಸಕ್ತ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ಯತೀಶ್ GR ಎಂಬ ಹುಡುಗ, ರೈತ ಕುಟುಂಬದಿಂದ ಬಂದಂಥ ಹುಡುಗ, ಹಳ್ಳಿಯಿಂದ ಬಂದಂಥ ಹುಡುಗ, ಕುಣಿಗಲ್ ತಾಲೂಕಿಗೆ 625 ಅಂಕಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಅದೇ ರೀತಿ ನಮ್ಮ ಶಾಲೆ ಇನ್ನೋರ್ವ ವಿದ್ಯಾರ್ಥಿನಿ ಲೇಖನ P 625 ಅಂಕಗಳನ್ನು ಪಡೆದುಕೊಂಡು, ಈ ವಿದ್ಯಾರ್ಥಿನೂ ಕೂಡ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿನಿ, ಕುಣಿಗಲ್ ತಾಲೂಕಿಗೆ 3rd ಸ್ಥಾನವನ್ನು ಪಡ್ಕೊಂಡು, ಅಂದರೆ ನಮ್ಮ ಶಾಲೆಗೆ ಈ ವರ್ಷ ಪ್ರಥಮ ಸ್ಥಾನ ಮತ್ತು 3rd ಸ್ಥಾನ, ಕುಣಿಗಲ್ ತಾಲೂಕು ಎರಡೂ ಕೂಡ ನಮ್ಮ ಶಾಲೆ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ಈ ರಿಸಲ್ಟ್ ಬರೋದಕ್ಕೆ ಕಾರಣ ನಮ್ಮ ಆದಿಚುಂಚನ ಶಿಕ್ಷಣ ಟ್ರಸ್ಟ್ ಅಡಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ಶಾಲೆ, ನಮ್ಮ ಶಾಲೆಯಲ್ಲಿ ಅಳವಡಿಸಿದಂಥ ಕಾರ್ಯಕ್ರಮಗಳು, ಮತ್ತು ಈ ಒಂದು ಹೆಚ್ಚು ಟಾಪರ್ಸನ್ನು ನಾವು ಹೆಚ್ಚು ಅಂಕಗಳನ್ನು 625 ಸ್ಕೋರ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ತಪಸ್ ಅನ್ನುವಂಥ ಒಂದು ಬ್ಯಾಚನ್ನು ಮಾಡಿ ಆ ಮಕ್ಕಳಿಗೆ ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದಲೇ ಒಂದು ಅತ್ಯುನ್ನತವಾದ ಒಂದು ತರಬೇತಿ, ಮಾರ್ಗದರ್ಶನ, ಸಲಹೆ, ಸೂಚನೆ, ಮತ್ತು ಸ್ಟೇಟ್ ಲೆವೆಲ್ ರಿಸೋರ್ಸ್ ಪರ್ಸನ್ಗಳಿಂದ ಅವರಿಗೆ ಒಂದು ತರಬೇತಿಯನ್ನು ನೀಡಿ ಆ ಮಕ್ಕಳಿಗೆ ಹೇಗೆ ಓದಬೇಕಂತ ನಾವು ಫಾಲೋ ಅಪ್ ಮಾಡಿ ನಮ್ಮ ಮಾರ್ಗದರ್ಶನದಿಂದ ಮತ್ತು ಆ ವಿದ್ಯಾರ್ಥಿಗಳ ಒಂದು ಶ್ರಮದಿಂದ ಅವರ ಒಂದು ತಾಳ್ಮೆಯಿಂದ ಮತ್ತು ಅವರ ಒಂದು ಕಠಿಣವಾದಂತಹ
ಮತ್ತೆ ವ್ಯವಸ್ಥಿತವಾದಂತಹ ಒಂದು ಅಧ್ಯಯನದಿಂದ ಈ ಅಂಕಗಳು ಬರೋದಕ್ಕೆ ಸಾಧ್ಯವಾಗಿದೆ. ಈ ಅಂಕವನ್ನು ಪಡೆದುಕೊಂಡಂತಹ ಎಲ್ಲ ಮಕ್ಕಳಿಗೆ ಮತ್ತೆ ನೆರವಾದಂತಹ ಶಿಕ್ಷಕರಿಗೆ ಮತ್ತೆ ಪೋಷಕರಿಗೆ ಎಲ್ಲರಿಗೂ ಕೂಡ ನಾನು ತುಂಬುರದಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಶ್ರೀ ಗುರುದೇವ್.